ಸಿದ್ದರಾಮಯ್ಯ ಹತ್ಯೆಗೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಂಚು ಹೂಡಿದೆ. ನಿನ್ನೆ ಮಡಿಕೇರಿನಲ್ಲಿ ಟ್ರಯಲ್ ನಡೆದಿದೆ ಅಂತ ಅವರ ಆರೋಪ. ಗಾಂಧೀಜಿ ರೀತಿಯೇ ಜನರ ಮಧ್ಯೆ ಸಿದ್ದರಾಮಯ್ಯ ಅವರನ್ನು ಕೊಲ್ಲೋದಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಂಚು ಹೂಡಿದೆ ಅಂತ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮ್ ಅವರು ಮಾಡಿರೋ ಆರೋಪ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಆರ್ಎಸ್ಎಸ್ ಮತ್ತು ಬಿಜೆಪಿ. ಅದು ಏನೋ ಗಾಂಧೀಜಿ ಹತ್ಯೆ ಆಯ್ತಲ್ಲ ಅದೇ ರೀತಿ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಶಿವರಾಮ್ ಅವರು ಇವತ್ತು ಮಾಡಿರತಕ್ಕಂತಹ ಆರೋಪ. ಯಾರೋ ಒಂದು 9 ಜನ ಈ ಥರ ಮೊಟ್ಟೆ ಎಸೆದ್ರು, ಕಲ್ಲು ತೂರಿದ್ರು, ಕಲ್ಲು ತೂರಿಲ್ಲ ಮೊಟ್ಟೆ ಎಸೆದ್ರು ಅನ್ನೋ ಕಾರಣಕ್ಕೋಸ್ಕರ ಇಡೀ ಸಿದ್ದರಾಮಯ್ಯನವ್ರನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅದು ಎಕ್ಸ್ಟ್ರೀಮ್ ಲೆವೆಲ್ ಆರೋಪ. ಆ ರೀತಿಯಾದಂತಹ ಆರೋಪಗಳನ್ನ ಮಾಡೋದ್ರಿಂದ ಮತ್ತಷ್ಟು ಸೂಕ್ಷ್ಮತೆ ಆಗುತ್ತೆ, ಪರಿಸ್ಥಿತಿ ಸೂಕ್ಷ್ಮಕ್ಕೆ ಹೋಗುತ್ತೆ. ಮತ್ತು ಅದು ಹೇಳಿಕೆ ಕೊಡೋದಕ್ಕೆ ಮೊದಲು ಅವ್ರು ಯೋಚನೆ ಮಾಡಬೇಕಾಗಿತ್ತು. ಬಟ್ ಏನೋ ಹೇಳಿಕೆ ಕೊಟ್ಟಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಅವ್ರನ್ನ ಈಗ ಪೊಲೀಸರು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ನಿನ್ನೆ ಮಡಿಕೇರಿಯಲ್ಲಿ ನಡೆದಿರ್ತಕ್ಕಂಥದ್ದು ಜಸ್ಟ್ ಟ್ರಯಲ್, ಅವ್ರನ್ನ ಹತ್ಯೆ ಮಾಡುವ ಪ್ರಯತ್ನಗಳಾಗ್ತಾ ಇದೆ ಅಂತ ಈಗ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮ್ ಅವರ ಆರೋಪ. ಇವೆಲ್ಲ ಘಟನೆಯನ್ನು ನೋಡ್ತಾ ಇದ್ರೆ ಇದರಿಂದ ಒಂದು ದೊಡ್ಡ ಹುನ್ನಾರ ಇದೆ. ಯಾಕೆಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಜೊತೆಗೆ ವಿರೋಧ ಪಕ್ಷದ ನಾಯಕರು ಒಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ ಅವ್ರನ್ನ. ಅವ್ರಿಗೆ ಸಂಪೂರ್ಣ ಭದ್ರತೆಯನ್ನು ಕೊಡೋದು ಸರ್ಕಾರದ ಮತ್ತು ಪೊಲೀಸ್ ಇಲಾಖೆಯ ಒಂದು ಆದ್ಯ ಕರ್ತವ್ಯ. ಅದೆಷ್ಟೆಲ್ಲ ಮೀರಿ ಯಾರೋ ಒಬ್ಬ ವ್ಯಕ್ತಿ ಒಂದು ಪೇಪರ್ನ ಹೆಂಗೆ ಕಾರ್ ಒಳಗಡೆ ಎಸಿತಾನೆ, ಮೊಟ್ಟೆನ ಎಸಿತಾರೆ, ಅಲ್ಲಿ ಎಷ್ಟು ಹತ್ರದಲ್ಲಿ ಜನ ನಿಂತಿದ್ರು ಪ್ರತಿಭಟನೆ ಮಾಡ್ತಾ ಅಂತಂದ್ರೆ ಅದರೆಲ್ಲ ಇದು ಇದೇನೋ ಟ್ರಯಲ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವರ ಸಂಚಿಗೆ, ಆರ್ ಎಸ್ ಎಸ್ ಹತ್ಯೆಗೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಹುನ್ನಾರ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ನಮಗೆ. ಇದು ಶಿವರಾಮ್ ಸಿದ್ದರಾಮಯ್ಯನವರ ಅಭಿಮಾನಿ, ಆತ ಆಡಿರ್ತಕ್ಕಂಥ ಮಾತಲ್ಲ, ಅವ್ರಿಗೆ ತೋಚಿದಂಗೆ ಮಾತಾಡ್ತಾರೆ ಅವರೆಲ್ಲರೂ ಕೂಡ. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಎಲ್ಲ ಪ್ರೊಟೆಸ್ಟ್ಗಳು ನಡೆದಿದೆ ಇವತ್ತು ಮೈಸೂರಿನಲ್ಲಿ, ಮಂಡ್ಯದಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ. ಸಿದ್ದರಾಮಯ್ಯನವ್ರ ಮೇಲೆ ನಿನ್ನೆ ಮೊಟ್ಟೆ ಎಸೆತ ಪ್ರಕರಣ ಇದೆಯಲ್ಲ, ಅದನ್ನು ಖಂಡಿಸಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಎಲ್ಲ ಘಟನೆಯನ್ನು ನೋಡ್ತಾ ಇದ್ರೆ ಇದರಿಂದ ಒಂದು ದೊಡ್ಡ ಹುನ್ನಾರ ಇದೆ. ಯಾಕೆಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಜೊತೆಗೆ ವಿರೋಧ ಪಕ್ಷದ ನಾಯಕರು ಒಂದು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ ಅವ್ರನ್ನ. ಅವ್ರಿಗೆ ಸಂಪೂರ್ಣ ಭದ್ರತೆಯನ್ನು ಕೊಡೋದು ಸರ್ಕಾರದ ಮತ್ತು ಪೊಲೀಸ್ ಇಲಾಖೆಯ ಒಂದು ಆದ್ಯ ಕರ್ತವ್ಯ. ಅದೆಷ್ಟೆಲ್ಲ ಮೀರಿ ಯಾರೋ ಒಬ್ಬ ವ್ಯಕ್ತಿ ಒಂದು ಪೇಪರ್ನ ಹೆಂಗೆ ಕಾರ್ ಒಳಗಡೆ ಎಸಿತಾನೆ, ಮೊಟ್ಟೆನ ಎಸಿತಾರೆ, ಅಲ್ಲಿ ಎಷ್ಟು ಹತ್ರದಲ್ಲಿ ಜನ ನಿಂತಿದ್ರು ಪ್ರತಿಭಟನೆ ಮಾಡ್ತಾ ಅಂತಂದ್ರೆ ಅದರೆಲ್ಲ ಇದು ಇದೇನೋ ಟ್ರಯಲ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸಿದ್ದರಾಮಯ್ಯನವರ ಸಂಚಿಗೆ, ಆರ್ ಎಸ್ ಎಸ್ ಹತ್ಯೆಗೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಹುನ್ನಾರ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ನಮಗೆ. ಗಾಂಧೀಜಿ ರೀತಿಯಲ್ಲೇ ಜನರ ಮಧ್ಯೆ ಸಿದ್ದರಾಮಯ್ಯನವನ್ನ ಕೊಲ್ಲೋದಕ್ಕೆ ಸಂಚು, ಆರ್ ಎಸ್ ಎಸ್ ಅವರು ಮತ್ತು ಬಿ ಜೆ ಪಿ ಅವರು ಟ್ರಯಲ್ ಮಾಡಿದ್ದಾರೆ, ಸಂಚು ರೂಪಿಸಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಕೊಲ್ಲೋದಕ್ಕೆ. ಈ ಥರದ ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಮೊಟ್ಟೆ ಎಸೆತಕ್ಕೆ ಮೊಟ್ಟೆ ತಂತ್ರ ಅಂದರೆ ರೋಡ್ಗೆ ಮೊಟ್ಟೆಯನ್ನು ಹೊಡೆಯುವ ಮುಖಾಂತರ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೈಸೂರು ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ತಡೆದಿದ್ದಾರೆ, ಸಿದ್ದು ಅಭಿಮಾನಿಗಳನ್ನು ತಡೆದಿದ್ದಾರೆ ಪೊಲೀಸರು. ಮೊಟ್ಟೆ ಬಿಸಾಕೋದಕ್ಕೆ ಮೊಟ್ಟೆಯೆಲ್ಲ ಹೊಡಿತೀವಿ ಅಂದರೆ ಮೊಟ್ಟೆನ ರೋಡ್ಗೆ ಹೊಡೆಯೋ ಮುಖಾಂತರ, ರೋಡ್ಗೆ ಮೊಟ್ಟೆಯನ್ನು ಹೊಡೆಯೋ ಮುಖಾಂತರ ಅವ್ರಿಗೆ ತಿಳಿದ ರೀತಿಯಲ್ಲೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಮೊಟ್ಟೆ ಎಸೆದನ್ನ ಯಾರೂ ಸಮರ್ಥನೆ ಮಾಡ್ಕೊಳ್ಳಲ್ಲ, ಯಾರೂ ಸರಿ ಅನ್ನಲ್ಲ. ಬಟ್ ಅದು ಬೇರೆ ಬೇರೆ ರೀತಿಯ ಆ್ಯಂಗಲ್ಗಳನ್ನ ಪಡ್ಕೊಂಡ್ರೆ, ಪ್ರತಿಭಟನೆಯ ಸ್ವರೂಪ ಬದಲಾದರೆ ಅದು ಮತ್ತಷ್ಟು ಮಗದಷ್ಟು ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಓಕೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಈಗ ಮೊಟ್ಟೆಗೆ ಮೊಟ್ಟೆಯೇ ಉತ್ತರ ಅನ್ನೋ ರೀತಿಯಲ್ಲಿ ಮೊಟ್ಟೆ ಹೊಡಿತೀವಿ, ಮೊಟ್ಟೆ ಎಸಿತೀವಿ,
ಅಂದ್ರೆ ಇದು ಇದನ್ನ ನೋಡ್ತಾ ಇದ್ರೆ ಆರಂಭದಲ್ಲಿ ಪ್ರತಿಭಟನೆಯ ಸ್ವರೂಪ ತೀವ್ರವಾಗೋ ಲಕ್ಷಣಗಳು ಮೈಸೂರಿನಲ್ಲಿ ಕಂಡುಬರ್ತಾ ಇದೆಯಾ ಅಂತ ಖಂಡಿತವಾಗಲೂ ಕೂಡ ಅರವಿಂದ್ ನಿನ್ನೆಯಿಂದಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಮೈಸೂರಿನ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿದ್ದವೆ ಇವತ್ತೂ ಕೂಡ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇರಬಹುದು ಹಿಂದುಳಿದವರ್ಗಳ ಜಾಗೃತ ವೇದಿಕೆ ಇರಬಹುದು ಕಾಂಗ್ರೆಸ್ ಇರಬಹುದು ಹೀಗೆ ನಾನಾ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಮೈಸೂರಿನ ಏನು ನ್ಯಾಯಾಲಯದ ಮುಂಭಾಗದಲ್ಲಿ ನಡೆಸ್ತಾ ಇರುವಂತ ಪ್ರತಿಭಟನೆ ಒಂದು ಹಂತದಲ್ಲಿ ಈ ಪ್ರತಿಭಟನೆಕಾರರು ನ್ಯಾಯಾಲಯದಿಂದ ಕೇವಲ 500 ಮೀಟರ್ ದೂರದಲ್ಲಿರುವಂತ ಬಿಜೆಪಿಯ ಕಚೇರಿಗೆ ಕಡೆಗೆ ನುಗ್ಗೋಕೆ ಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಅದು ಜಡ್ಜ್ ಕೂಡ ಆಗಲಿಲ್ಲ ಅವರು ಅಲ್ಲಿಂದ ಗಾಂಧಿ ಸ್ಕ್ವೇರ್ ಗೆ ಹೋಗ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಬಿಟ್ಕೊಂಡ್ರು ಆದರೆ ನೇರವಾಗಿ ಅವರು ಬಿಜೆಪಿ ಕಚೇರಿಯ ಕಡೆಗೆ ನುಗ್ಗೋದಕ್ಕೆ ಮುಂದಾದ್ರು ಮತ್ತು ಆ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದಗಳು ಕೂಡ ನಡೆದವು ಈ ಸಂದರ್ಭದಲ್ಲಿ ಒಂದು ಕವರ್ನಲ್ಲಿ ಕಾರ್ಯಕರ್ತರು ಒಬ್ಬರು ಮೊಟ್ಟೆಗಳನ್ನು ಕೂಡ ತಂದಿದ್ರು ಮೊಟ್ಟೆಗಳನ್ನ ಬಿಜೆಪಿ ಕಚೇರಿಯ ರಸ್ತೆಗೆ ಒಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಲ್ಲಿಗೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಪರವಾದಂತಹ ಪ್ರತಿಭಟನೆಗಳ ಸ್ವರೂಪಗಳು ಬೇರೆ ಬೇರೆ ಆಗ್ತಾ ಇದ್ದಾವೆ ಇದರ ನಡುವೆ ಏನು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷ ಶಿವರಾಮ್ ಒಂದು ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿದ್ದಾರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ನಿನ್ನೆ ಸಿದ್ದರಾಮಯ್ಯನವರನ್ನ ಹತ್ಯೆ ಮಾಡುವಂತ ವಿಚಾರದಲ್ಲಿ ಟ್ರಯಲ್ ಅನ್ನು ನಡೆಸ್ತು ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಪ್ರತಿಭಟನೆ ಸ್ವರೂಪಗಳು ಕೂಡ ಜೋರಾಗ್ತಾ ಇದ್ದಾವೆ ಜೊತೆಗೆ ಏಳಿಕೆಯ ಸಮರಗಳು ಕೂಡ ಬೇರೆ ಬೇರೆ ಸ್ವರೂಪವನ್ನು ಕೂಡ ಪಡಿತಾ ಇದ್ದಾವೆ ಅರವಿಂದ್ ಓಕೆ ಬಟ್ ಈಗ 26ನೇ ತಾರೀಕೇನೋ ಪ್ರೊಟೆಸ್ಟ್ ಮಾಡ್ತೀವಿ ಮಡಕೇರಿ ಚಲೋ ಮಾಡ್ತೀವಿ ಅಂತಲ್ಲ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಇಲ್ಲಿ ಅಲ್ಲಿ ತನಕನೂ ಕೂಡ ಈ ವಿಚಾರವನ್ನ ಮೈಸೂರು ಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಹೋರಾಟಗಳ ಮುಖಾಂತರ ಜೀವಂತವಾಗಿಡೋ ಪ್ರಯತ್ನಗಳು ನಡೆಯುತ್ತಾ ಅಂತ ನಿಶ್ಚಿತವಾಗ್ಲೂ ಕೂಡ ಅದು ನಿನ್ನೆ ಮಧ್ಯ ಸಂಜೆ ಆರಂಭವಾಯಿತು ನಿನ್ನೆ ಸಂಜೆ ಮೈಸೂರಿನ ಹಲವು ಪ್ರದೇಶಗಳಲ್ಲಿ ಪ್ರತಿಭಟನೆಗಳು ನಡೆದಿದ್ವು ಇವತ್ತು ಅದರ ಸರಣಿ ಪ್ರತಿಭಟನೆಗಳು ಮುಂದುವರೆದವೆ ಮತ್ತು ಯಾವಾಗ ಮಡಿಕೇರಿಯಲ್ಲಿ 26ನೇ ತಾರೀಕು ಮಡಿಕೇರಿ ಚಲವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ ಅಲ್ಲಿಯವರೆಗೂ ಕೂಡ ಇಡೀ ಒಂದು ಈ ಪ್ರಕರಣವನ್ನು ವಿಚಾರದಲ್ಲಿ ಇರಬಹುದು ಏನು ಸಿದ್ದರಾಮಯ್ಯನವರ ಕಾರಿನ ಮೇಲೆ ಎಸೆದಂತಹ ಮೊಟ್ಟೆ ಪ್ರಕರಣವನ್ನು ಇರಬಹುದು ಅದನ್ನು ರಾಜಕೀಯವಾಗಿ ಜೀವಂತವಾಗಿ ಇಡುವಂಥ ಪ್ರಯತ್ನವನ್ನಂತೂ ಕಾಂಗ್ರೆಸ್ ಸ್ಪಷ್ಟವಾಗಿ ಮಾಡ್ತಾ ಇರುವಂಥದ್ದು ಎದ್ದು ಕಾಣ್ತಾ ಇದೆ ಯಾಕಂದರೆ ಈಗ ತಾನೇ ಏನು ಸಿದ್ದರಾಮಯ್ಯನವರ ಪುತ್ರ ವರುಣ ಶಾಸಕರಾಗಿರುವಂಥ ಯತೀಂದ್ರ ಅವರು ಸಿದ್ದರಾಮಯ್ಯನವರು ಜೊತೆಗೆ ಧ್ರುವ ನಾರಾಯಣ ಎಲ್ಲರೂ ಕೂಡ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಜೊತೆಗೆ ಪ್ರೆಸ್ ಮೀಟ್ಗಳನ್ನು ಕೂಡ ನಡೆಸಿದ್ದಾರೆ ಈ ಮೂಲಕವಾಗಿ 26ರ ತನಕನೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಜೀವಂತವಾಗಿಡುವಂಥದ್ದು ಮತ್ತು ಮಡಿಕೇರಿಯ ಚಲೋ ಅಂತ ಏನು ಕಾಂಗ್ರೆಸ್ ಘೋಷಣೆ ಮಾಡಿದೆ ಆ ಮೂಲಕವಾಗಿ ಆ ಚಲೋವನ್ನು ಕೂಡ ಮತ್ತೊಂದು ಬೇರೆ ಹಂತದ ಹೋರಾಟಕ್ಕೆ ಸಕ್ರಿಯಗೊಳಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡೋದಕ್ಕೆ ಮೈಸೂರು ಭಾಗದಲ್ಲಂತೂ ಆರಂಭವಾಗಿದೆ ಅರವಿಂದ್ ಓಕೆ ಕೆಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ 26ನೇ ತಾರೀಕು ತನಕ ಈ ತರದ ಹೋರಾಟಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ನೋಡ್ತಾ ಇರಬಹುದು ಯಾಕೆಂತಂದ್ರೆ ಎಲ್ರಿಗೂ ಕೂಡ ವಿಚಾರ ಜೀವಂತವಾಗಿರೋದು ಬೇಕಲ್ಲ ಅದಕ್ಕೋಸ್ಕರ ಈ ತರದ ಪ್ರೊಟೆಸ್ಟ್ಗಳೆಲ್ಲ ಕೂಡ ಮುಂದುವರಿಯುತ್ತೆ